ಹಾಯ್ ಎವ್ರಿವನ್, VTU ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಹೊಸದಾಗಿ ರಿಜಿಸ್ಟ್ರೇಷನ್ ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಬೇಕು ಹೈಯರ್ ಸೆಮಿಸ್ಟರ್ಗಳಿಗೆ. VTU ಅಪ್ಲಿಕೇಟೆಡ್ ಕಾಲೇಜ್ಗಳು, ಅದೇ ರೀತಿ ಆಟೋನಮಸ್ ಕಾಲೇಜ್ಗಳು ಕೂಡ, ಆಟೋನಮಸ್ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ರಿಜಿಸ್ಟ್ರೇಷನ್ ಆಗಬೇಕು 2022-23 ಸಾಲಿಂದು. ಇಲ್ಲಿ ಎವರೇಜ್ ಸ್ಟೂಡೆಂಟ್ಸ್ಗಳು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 3, 5, 7 ಸೆಮ್ ಆಫ್ BE BTECH ಬಿ ಪ್ಲಾನ್ ವಿದ್ಯಾರ್ಥಿಗಳು, 3, 5, 7, 9 ಸೆಮ್ ಆಫ್ BE ARCS ವಿದ್ಯಾರ್ಥಿಗಳು, ಥರ್ಡ್ ಸೆಮಿಸ್ಟರ್ MBA MCA MTECH MARK MTECH ಫುಲ್ ಟೈಮ್ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಬೇಕು, ಅದು ಬಿಟ್ಟಿದ್ದಾರೆ. ಇದು ಮ್ಯಾಂಡೇಟರಿ ಕಂಪಲ್ಸರಿ ಎಲ್ಲ ವಿದ್ಯಾರ್ಥಿಗಳು. ಅದರಲ್ಲಿ ನಿಮಗೆ ಯಾವ ಸ್ಟಡಿ ಸ್ಕಿನ್ನ ಸ್ಟಡಿ ಮಾಡ್ತಿದ್ದೀವಿ ಅಂತ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಕಾಲೇಜ್ ಸ್ಟಾಫ್ಸು ಇದನ್ನೆಲ್ಲನೂ ಕಂಪಲ್ಸರಿ ಇದನ್ನು ಮಾಡಬೇಕು. ತಮ್ಮ ಡಾಟಾವನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ ರಿಜಿಸ್ಟ್ರೇಷನ್ ಫೀಸ್ ಕೂಡ ಮಾಡಿದ್ದಾರೆ. ಅದನ್ನು ಕೂಡ ರಿಜಿಸ್ಟ್ರೇಷನ್ ಫೀಸನ್ನು ಕೂಡ ಕರೆಕ್ಟಾಗಿ ಪೇಮೆಂಟ್ ಮಾಡಬೇಕು. ನಾನ್ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮಗೆ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕೋಕ್ಕಾಗೋದಿಲ್ಲ, ನಿಮ್ಮ ಡೀಟೇಲ್ಸನ್ನು ಕೂಡ ಬ್ಲಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಇನ್ ಕೇಸ್ ಫೀಸ್ ಮಾಡಿದ್ರೆ ಮಾತ್ರ ನಿಮ್ಮದು ಅಪ್ಲೈ ಮಾಡೋಕ್ಕಾಗುತ್ತೆ, ಇಲ್ಲ ನಾನ್ ರಿಜಿಸ್ಟ್ರೇಷನ್ ಫೀಸ್ ಪ್ಲೇ ಮಾಡಿಲ್ಲ ಅಂದರೆ ನೀವು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಕಾಲೇಜ್ ಅಷ್ಟು ಫೈನಲೈಸ್ ರಿಜಿಸ್ಟ್ರೇಷನ್ ಪೇಮೆಂಟ್ ಫೀಸ್ ಬೈ ದ ಸ್ಟೂಡೆಂಟ್. ಕಾಲೇಜ್ ಬಂದುಬಿಟ್ಟು ಸ್ಟೂಡೆಂಟ್ಸ್ಗಳಿಂದ ರಿಜಿಸ್ಟ್ರೇಷನ್ ಫೀಸನ್ನು ಕೂಡ ಪೇ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ನಿಮ್ಮದು ಏನಾದರೂ ರಿಜಿಸ್ಟ್ರೇಷನ್ ಚೇಂಜ್ ಆಗಿದ್ದರೆ, ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ ಪ್ರಾಪರ್ ಡಾಕ್ಯುಮೆಂಟ್ ಎಲ್ಲ ಇರಬೇಕಾಗುತ್ತೆ. ನೀವು ಇದನ್ನು ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 13-12-2022, 15-11-2022 ಶುರುವಾಗುತ್ತೆ, 15 13-12-2022 ಆಗಿರುತ್ತೆ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಪೋರ್ಟಲ್ ಬಂದುಬಿಟ್ಟು ಎಕ್ಸಾಮಿನೇಷನ್ ಅಪ್ಲಿಕೇಶನ್ಗೆ ಲಿಂಕ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾರಲ್ಲೂ ಚೇಂಜ್ ಆಫ್ ಕಾಲೇಜ್, ಚೇಂಜ್ ಆಫ್ ಬ್ರಾಂಚ್ ಮಾಡಿರ್ತಾರೆ, ಅವರಿಗೆ ನ್ಯೂ ಯೂಸನ್ನು ಕೂಡ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ನಿಮಗೆ ಇಲ್ಲಿ ಡಾಟಾ ಅಪ್ಲೈ ಮಾಡ್ತಾರೆ, ಅದು ಬಂದುಬಿಟ್ಟು ಡೈರೆಕ್ಟಾಗಿ SSP ಪೋರ್ಟಲ್ ಆಗಿ, ಅದೇ ರೀತಿ ನ್ಯಾಷನಲ್ ಅಕಾಡೆಮಿಕ್ ಪೋರ್ಟಲ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಅದೇ ರೀತಿ ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಫೀಸಸ್ಸನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ UG ವಿದ್ಯಾರ್ಥಿಗಳಿಗೆ 2nd, 3rd, 4th, and 5th year ವಿದ್ಯಾರ್ಥಿಗಳಿಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. PG ವಿದ್ಯಾರ್ಥಿಗಳು ಕೂಡ ಮೆನ್ಷನ್ ಮಾಡಿದ್ದಾರೆ. ಟೋಟಲ್ ಫೀಸ್ ಬಂದುಬಿಟ್ಟು ಎಕ್ಸಿಸ್ಟಿಂಗ್ ಯೂನಿಟ್ ಅಂತ ಅಲ್ಲಿ 1720, ನಾನ್ ಎಕ್ಸಿಸ್ಟಿಂಗ್ ಯೂನಿಟ್ಗೆ 1730 ರೀತಿ ನಿಮಗೆ ಪೇ ಮಾಡಿದ್ದಾರೆ. ಇದರಲ್ಲಿ ಯಾವ ಫೀಸ್ ಇನ್ಕ್ಲೂಡ್ ಆಗಿದ್ದಾವೆ ಅಂತ ಹೇಳಿದ್ದಾರೆ. ಟೀಚರ್ ಡೆವಲಪ್ಮೆಂಟ್ ಫೀಸು, NSS ಫೀಸು, ಇಂಡಿಯನ್ ರೆಡ್ ಕ್ರಾಸ್ ವುಮೆನ್ಸ್, ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ನೀವು ಇದನ್ನು ನಿಮ್ಮ ಕಾಲೇಜವರು ಇದನ್ನು ಮಾಡ್ಕೋತಾರೆ. 23 ಲಾಸ್ಟ್ ಡೇಟ್ ಆಗಿರುತ್ತೆ, ಇದು ಮ್ಯಾಂಡೇಟ್ರಿ ಆಗಿರುತ್ತೆ. ನಿಮ್ಮ ಕಾಲೇಜವರು ನಿಮಗೆ ನೋಟಿಫೈನ ಮಾಡಿ ಇದನ್ನು ಅಪ್ಡೇಟ್ ಮಾಡಿಸ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಟಿಲ್ ಎಂಡ್.